ಅಕ್ಷಯ ತೃತೀಯ ತುಂಬಾ ಶ್ರೇಷ್ಠ ಮಂಗಳಕರ ದಿನ. ಈ ದಿನ ಖರೀದಿಸಿದ ವಸ್ತುಗಳು ಶಾಶ್ವತ ಪ್ರಯೋಜನಗಳನ್ನು ನೀಡುತ್ತದೆ, ಅಂದರೆ ಅನಂತಾನಂತ ಅಕ್ಷಯ ಫಲಗಳ ಜೊತೆ ಸಂಪತ್ತು ಸಮೃದ್ಧಿಯು ನೆಲೆಸುತ್ತದೆ. ಅಕ್ಷಯ ತೃತೀಯ 15 ತಿಥಿಗಳಲ್ಲಿ 3ನೇ ತಿಥಿಯಾಗಿದೆ. ಗುರು ಸಂಖ್ಯೆ 3. ಗುರು ಲೋಹದಲ್ಲಿ ಚಿನ್ನವನ್ನು ಪ್ರತಿನಿಧಿಸುತ್ತಾನೆ, ಹಾಗಾಗಿ ಗುರುವಿಗೆ ತೃತೀಯ ಎಂಬ ಹೆಸರು ಇದೆ. ಅದಕ್ಕಾಗಿಯೇ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸುವುದು ಉತ್ತಮವೆಂದು ಹೇಳುತ್ತಾರೆ. ಈ ದಿನ ಚಿನ್ನ ಅಥವಾ ಬೆಳ್ಳಿಯಿಂದ ತಯಾರಿಸಿದ ಆಭರಣಗಳ ಸಮೇತ ತಾಯಿ ಲಕ್ಷ್ಮಿ ಮನೆಗೆ ಆಗಮಿಸುತ್ತಾಳೆ ಎನ್ನುವ ನಂಬಿಕೆ ಇದೆ. ಅಕ್ಷಯ ತೃತೀಯದಂದು ಖರೀದಿಸುವ ಮೂಲಕ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ಪಡೆಯಬಹುದಾದ ಕೆಲವು ವಿಷಯಗಳಿವೆ. ಈ ದಿನ ರಾಶಿ ಚಿಹ್ನೆಯ ಪ್ರಕಾರ ನೀವು ಏನನ್ನು ಖರೀದಿಸಬಹುದು, ಯಾವ ವಸ್ತು ಖರೀದಿಸಿದರೆ ನಿಮಗೆ ಶ್ರೇಷ್ಠ ಶುಭವಾಗುತ್ತದೆ ಎಂದು ತಿಳಿಯೋಣ. ಮೇಷರಾಶಿಯವರು ಈ ದಿನ ಬಾರ್ಲಿ, ಚಿನ್ನ, ತಾಮ್ರದ ಪಾತ್ರೆ ಅಥವಾ ತಾಮ್ರದಿಂದ ಮಾಡಿದ ಪಾತ್ರೆಗಳನ್ನು ಖರೀದಿಸಬೇಕು. ಇವುಗಳನ್ನು ಈ ದಿನ ಖರೀದಿಸುವುದರಿಂದ ನಿಮಗೆ ಒಳಿತಾಗುವುದು. ವೃಷಭ ರಾಶಿಯವರು ಅಕ್ಕಿ, ಬೇಳೆ, ರಾಗಿ, ಕವಡೆಯನ್ನು ಖರೀದಿಸಬೇಕು. ಅಕ್ಷಯ ತೃತೀಯದಂದು ಈ ವಸ್ತುಗಳನ್ನು ಮನೆಗೆ ತರುವುದರಿಂದ ನಿಮಗೆ ಶುಭವಾಗಲಿದೆ. ಮಿಥುನ ರಾಶಿಯವರು ಹಸಿರು ಬಣ್ಣದ ಬಟ್ಟೆಗಳನ್ನು ಖರೀದಿಸುವುದರಿಂದ ನಿಮ್ಮ ಅದೃಷ್ಟ ವೃದ್ಧಿಯಾಗುತ್ತದೆ. ಕಟಕ ರಾಶಿಯವರು ಈ ಶುಭ ದಿನ ಗೋಮತಿ ಚಕ್ರ, ಬೆಳ್ಳಿ ಖರೀದಿಸಿದರೆ ತುಂಬಾ ಶ್ರೇಷ್ಠವೆಂದು ಹೇಳುತ್ತಾರೆ. ಹಾಗಾಗಿ ನಿಮ್ಮ ಬಳಿಯಲ್ಲಿ ಬೆಳ್ಳಿ ಖರೀದಿಸಲು ಸಾಧ್ಯವಿಲ್ಲವೆಂದಾದರೆ ಗೋಮತಿ ಚಕ್ರವನ್ನಾದರೂ ತಪ್ಪದೇ ಖರೀದಿಸಿ. ಸಿಂಹ ರಾಶಿಯವರು ತಾಮ್ರದ ವಸ್ತು, ಶ್ರೀಯಂತ್ರವನ್ನು ಖರೀದಿಸುವುದು ಮಂಗಳಕರ. ಇದರಿಂದ ತಾಯಿ ಲಕ್ಷ್ಮಿಯ ಅನುಗ್ರಹದ ಜೊತೆಗೆ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಕನ್ಯಾ ರಾಶಿಯವರು ಈ ದಿನ ತಾಯಿ ಲಕ್ಷ್ಮಿಯ ಪ್ರತಿರೂಪವಾದ ತುಳಸಿ ಗಿಡವನ್ನು ಮನೆಗೆ ತರಬೇಕು. ಈ ಅಕ್ಷಯ ತೃತೀಯ ದಿನ ನೀವು ತುಳಸಿ ಗಿಡವನ್ನು ಮನೆಗೆ ತಂದರೆ ನಿಮ್ಮ ಹಣಕಾಸಿನ ತೊಂದರೆಗಳು ದೂರ ಉಳಿಯುತ್ತದೆ. ತುಲಾರಾಶಿಯವರು ಶಂಖ, ಎಲೆಕ್ಟ್ರಾನಿಕ್ ಉಪಕರಣಗಳು ಅಂದರೆ ಗ್ಯಾಜೆಟ್ಗಳು, ಚಿನ್ನವನ್ನು ಖರೀದಿಸುವುದು ನಿಮಗೆ ಶುಭವನ್ನುಂಟು ಮಾಡಲಿದೆ. ವೃಶ್ಚಿಕ ರಾಶಿಯವರು ಅಕ್ಷಯ ತೃತೀಯದ ದಿನ ಬೆಲ್ಲ, ಚಿನ್ನ, ಬಾರ್ಲಿಯನ್ನು ಖರೀದಿಸಿದರೆ ನಿಮ್ಮ ಸಂಪತ್ತು ಬಹಳಷ್ಟು ಹೆಚ್ಚಾಗಲಿದೆ. ಜೊತೆಗೆ ನಿಮ್ಮ ಮನೆ ಯಾವಾಗಲೂ ಹಣದಿಂದ ತುಂಬಿರುತ್ತದೆ, ಅಂದರೆ ದೇವಾನುದೇವತೆಗಳ ಅನುಗ್ರಹದಿಂದ ಹಣಕ್ಕೆ ಎಂದಿಗೂ ಕೊರತೆಯಾಗುವುದಿಲ್ಲ. ಧನುರಾಶಿಯವರು ಈ ದಿನ ಹಿತ್ತಾಳೆ ಅಥವಾ ಹಿತ್ತಾಳೆಯಿಂದ ತಯಾರಿಸಿದ ಪಾತ್ರೆಗಳು, ಶ್ರೀಕೃಷ್ಣನ ಮೂರ್ತಿಯನ್ನು ಮನೆಗೆ ತರಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ಮಕರ ಮತ್ತು ಕುಂಭರಾಶಿಯವರು ಬೆಳ್ಳಿ, ಬೆಳ್ಳಿಯ ಆಭರಣಗಳು, ಕಪ್ಪು ಎಳ್ಳನ್ನು ಖರೀದಿಸುವುದು ಶುಭಕರವಾಗಿರುತ್ತದೆ. ಮೀನ ರಾಶಿಯವರು ಈ ದಿನ ಬಾರ್ಲಿ, ಚಿನ್ನ, ಅರಿಶಿನ ಮತ್ತು ಬೇಳೆಕಾಳುಗಳನ್ನು ಮನೆಗೆ ತರಬಹುದು. ಇದು ಗುರುವಿನ ಆಶೀರ್ವಾದವನ್ನು ಪಡೆಯುವಂತೆ ಮಾಡುತ್ತದೆ. ಇದರ ಜೊತೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗುತ್ತಾಳೆ. ಅಕ್ಷಯ ತೃತೀಯದ ದಿನ ನೀವು ಬೆಳ್ಳಿ, ಬಂಗಾರ ಖರೀದಿಸಲೇಬೇಕೆನ್ನುವ ಕಡ್ಡಾಯವಿಲ್ಲ. ನಿಮ್ಮ ಶಕ್ತಿಗೆ ಅನುಸಾರವಾಗಿ ಮೇಲೆ ಹೇಳಿದ ವಸ್ತುಗಳನ್ನು ಖರೀದಿಸಬಹುದು. ಒಂದು ವೇಳೆ ಸಾಧ್ಯವಿಲ್ಲವೆಂದಾದರೆ ಕೇವಲ ಬಾರ್ಲಿ, ಅರಿಶಿನ, ಗೋಮತಿ ಚಕ್ರ ಇವೆಲ್ಲವೂ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ವಸ್ತುಗಳು. ಇವುಗಳನ್ನು ಖರೀದಿಸಿದರೂ ತಾಯಿ ಲಕ್ಷ್ಮಿ ಸಮೇತ ಕುಬೇರ ದೇವರ ಅನುಗ್ರಹ ಲಭಿಸುತ್ತದೆ. ಆದರೆ ಅಪ್ಪಿತಪ್ಪಿಯೂ ಈ ದಿನ ಸಾಲವನ್ನು ಮಾಡಿ ಬಂಗಾರ ಅಥವಾ ಯಾವುದೇ ವಸ್ತುಗಳನ್ನು ಖರೀದಿಸಬಾರದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ.